ಅದ್ರ ಬಗ್ಗೆ ಆಗ್ತದಲ್ಲ, ಎನ್ಕ್ವೈರಿ ಆಗ್ತದೆ, ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ತೀವಿ. ಸಚಿವರು ರಾಜೀನಾಮೆ ಕೊಟ್ಟು ನೋಡಿ, ಒಂದು ನಿಮಿಷ ಒಬ್ರಿಗೆ ಕೇಳಿದ್ರೆ ಹೇಳ್ತೀನಿ ನಾನು, ನೀವೊಂದು ಕೇಳಿದ್ರೆ ಒಂದು ಕೇಳಿ ಹೇಳೋಕ್ಕಾಗಲ್ಲ. ಸಚಿವರು ರಾಜೀನಾಮೆ ತೊಗೊಂಡಿದ್ದೀವಿ. ಆಮೇಲೆ ಇದರಲ್ಲಿ ಪ್ರಮುಖ ಪಾತ್ರ ಎಮ್ ಡಿದು, ಯಾವುದೇ ನಿಗಮ, ಈಗ ನನ್ನ ಕೆಳಗೂ 10 ನಿಗಮ ಬರ್ತವೆ. ಕೆ ಎಸ್ ಟಿ ಎಲ್ ಬರ್ತದೆ, ಎಮ್ ಎಸ್ ಐ ಎಲ್ ಬರ್ತದೆ. ಮುಖ್ಯ ಪಾತ್ರ ಎಮ್ ಡಿ ಒತ್ತು ದಿವಸ, ಎಮ್ ಡಿ ಒತ್ತು ದಿವಸ. ನಾವು ಊರಲ್ಲಾಗಿ ಹೇಳಿದ್ರೂ ಕೂಡ ಮಾಡೋದು ಪ್ರಶ್ನೆ ಇಲ್ಲ. ಏನಾದ್ರು ನಾವು ತಪ್ಪು ಹೇಳಿದರೆ ಕಾನೂನು ಬಾಹಿರವಾಗಿ ಎಮ್ ಡಿಗೆ ನಾವು ಹೇಳಿದ್ರೂ ಕೂಡ ಅವ್ನು ಮಾಡುವಂಗಿಲ್ಲ, ಅಥವಾ ನಾವು ರೈಟಿಂಗ್ನ ಕೊಟ್ಟರು ಎಮ್ ಡಿ ಮಾಡುವಂಗಿಲ್ಲ, ನಂತರ ಬೋರ್ಡ್ ಬರ್ತದೆ. ಹೀಗಾಗಿ ಇದರಲ್ಲಿ ಪ್ರಮುಖವಾಗಿ ಇವತ್ತು ಇದು ಎಮ್ ಡಿಯ ಒಂದು ತಪ್ಪಿದು, ಅದಕ್ಕೆ ಅದು ಎನ್ಕ್ವೈರಿ ನಡೀತಾ ಇದೆ, ಶಿಕ್ಷೆ ಆಗ್ತದೆ. ಅಲ್ಲಿನೂ ಕೂಡ ಇವ್ರದ್ದು ಏನು ಸಚಿವರ ಪಾತ್ರ ಇರಲಿಕ್ಕಿಲ್ಲ. ಎಮ್ ಡಿ ಇಸ್ ಮೇನ್ ರಿಸ್ಪಾನ್ಸಿಬಲ್ ಇನ್ ಎನಿ ನಿಗಮ್. ರೈಟಿಂಗ್ನ ಇವತ್ತು ದಿವಸ ಮಿನಿಸ್ಟರ್ ಕೊಟ್ಟರು ಕೂಡ ಮಾಡುವಂಗಿಲ್ಲ ಅವನು ಎಮ್ ಡಿ ಊರಲ್ಲಿ ಅಂತ ಬಿಟ್ಬಿಡಿ. ನನಗೆ ಗೊತ್ತಿಲ್ಲ, ಎನ್ಕ್ವೈರಿದಾಗ ನಾನೇ ಕೇಳಕ್ಕೆ ಹೋಗಲಿ. ಎನ್ಕ್ವೈರಿದಲ್ಲಿ ಏನು ಬರ್ತದೆ ಬರ್ತದೆ. ಇನ್ನು ಎನ್ಕ್ವೈರಿ ನಡೆದಾಗ ನಾನು ಏನು ಬಿಟ್ಬಿಟ್ಟು ನಾನೇನು ನಾನು ಜಡ್ಜ್ಮೆಂಟ್ ಕೊಡೋಕೆ ನಾನು ಎನ್ಕ್ವೈರಿ ಕಮಿಷನ್ ಚೇರ್ಮನೂ ಅಲ್ಲ, ಅಥವಾ ಇಡಿನೂ ಅಲ್ಲ, ಸಿ ಬಿ ಐನೂ ಅಲ್ಲ. ಓಕೆ, ಗೊತ್ತಿಲ್ಲ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು. ಜಮೀರ್ ಅವ್ರಿಗೆ ಗೊತ್ತದಲ್ಲ ನಿಮಗೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಏನೋ ಭಾವನಾತ್ಮಕವಾಗಿ ಏನಾದರೂ ಇದರಿಂದ ಯಾರು ಹೇಳಿದ್ದಾರೆ ಪುನರ್ರಚನೆ ಅಂತೇಳಿ. ಇದು ನಿಮ್ಮದೇ ಇವತ್ತು ದಿವಸ ಪುನರ್ರಚನೆ ಆಗಿ ಮಾಡಬೇಕು ಬಿಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಅವ್ರು ನಿಮ್ಮ ಜೊತೆ ಮಾತಾಡಿದಾರ, ನಾವು ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದಾರ? ಚರ್ಚೆ ಆಗ್ತವೆ ಮೀಡಿಯಾದವ್ರು, ನಿಮ್ಗೆ ಚರ್ಚೆ ಬೇಕಲ್ಲ ನಿಮಗೆ. ಅದು ಸಿ ಎಮ್ ಡಿ ಸಿ ಎಂ ಹೋದ್ರೆ ನಿಮ್ಮ ಸಂಪುಟನೇ ಅಂತ ಅರ್ಥ ಆಗ್ತದ, ಅಥವಾ ಸಿ ಎಮ್ ಡಿ ಸಿ ಎಂ ಹೋದ್ರೆ ಮೂಡನೇ ಅಂತ ಹೋಗ್ತಾರ? ಹಾಕೆ ಸಿ ಎಮ್ ಡಿ ಸಿ ಎಂ ಹೋದರೆ ಡೆಲ್ಲಿಗೆ ಹೋದರೆ ಮೂಡ ಬಗ್ಗೆ ಚರ್ಚೆಗೆ ಹೋಗಿದ್ದಾರೆ, ಆಮೇಲೆ ಸಂಪುಟ ವಿಸ್ತರಣೆಗೆ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ ಅಂತ ಏನೇನು ಹೇಳೋಗಿದ್ದಾರೆ ನಮ್ಗೆ? ಯಾಕೆ ಹೈಕಮಾಂಡ್ ಕರೆಸಿದ್ದಾರೆ? ಅನೇಕ ವಿಚಾರಗಳಿರ್ತವೆ, ಪಕ್ಷ ಸಂಘಟನೆ ಇರ್ತದೆ, ಯಾವ ರೀತಿ ಇದು ಆಗಬೇಕು, ಅಥವಾ ಇಲ್ಲಿ ವಾಸ್ತವ ಸ್ಥಿತಿ ಏನು ನಡೀತಾ ಇದೆ, ಇದೆಲ್ಲ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಹ ಅವ್ರ ಅಜೆಂಡಾ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ನಾನು ಮಾತಾಡಬಾರ್ದು. ಸ್ವಾಭಾವಿಕವಾಗಿ ಹಕ್ಕಿದೆ ಅವ್ರಿಗೆ, ತಪ್ಪೇನಿದೆ? ಸ್ವಾಭಾವಿಕವಾಗಿ ನಮ್ಮ ಅಪೇಕ್ಷೆ ಪ್ರಕಾರ ಲೋಕಸಭೆಯಲ್ಲಿ 15 ಸೀಟ್ ಬರಬೇಕಾಗಿತ್ತು, ಮಿನಿಮಮ್ 15 ಸೀಟ್ ಬರಬೇಕಾಗಿತ್ತು. ನಾವು 9 ಸೀಟನ್ನು ಪಡ್ಕೊಂಡಿದ್ವಿ, ಆದರೆ ಮೊದಲು 1 ಇತ್ತು, 1ರಿಂದ ಈಗ 9ಗೆ ಬಂದಿದ್ದೀವಿ. ಹೀಗಾಗಿ ಸ್ವಲ್ಪ ನಮಗೆ ಎಷ್ಟು ಸೀಟ್ ಬರಬೇಕು ಅಷ್ಟು ಸೀಟ್ ಬಂದಿಲ್ಲ. ಅದ್ರ ಬಗ್ಗೆ ಈಗಾಗಲೇ ಮಿಸ್ತ್ರಿ ಅವ್ರು ಬಂದು ಹೋಗಿದ್ದಾರೆ. ನಮ್ಮದೊಂದೇ ರಾಜ್ಯ ಅಲ್ಲ, ಎಲ್ಲ ರಾಜ್ಯದಲ್ಲಿ ಎಷ್ಟು ಹೆಚ್ಚಿಗೆ ಯಾಕಾಯಿತು, ಕಡಿಮೆ ಯಾಕಾಯಿತು, ಏನಾಯಿತು ಅಂಥೇಳಿ ಇವತ್ತು ದಿವಸ ಎಲ್ಲ ರಾಜ್ಯದಲ್ಲಿ ಇದು ಮಾಡಿ ನಾವು ಮುಂದೆ ಅದನ್ನು ತಿದ್ಕೊಂಡು ಅದನ್ನು ಅರ್ತ್ಕೊಂಡು ಅದನ್ನೆಲ್ಲನೂ ಕೂಡ ನಾವು ಗಣನೆಗೆ ತೊಗೊಂಡು ಮುಂದೆ ಯಾವ ರೀತಿ ಮುಂದುವರಿಬೇಕು ಅಂಥೇಳಿ ನಾವು ಮಾಡುವಂಥದ್ದು. ಸ್ವಾಭಾವಿಕ ನೋಡಿ, ಈಗ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ, ಅಸೆಂಬ್ಲಿ ಎಲೆಕ್ಷನ್ ಬೇರೆ, ಏನ್ರಿ ಹೀಗೆ ಅನೇಕ ಮಾನದಂಡಗಳಿರ್ತವೆ. ಹೀಗಾಗಿ ಕೆಲವು ಸಚಿವ ಕಡಿಮೆ ಆಗಿರ್ತದೆ, ಕೆಲವರು ಹೆಚ್ಚಿಗೆ ಆಗಿರ್ತದೆ. ನನ್ನ ಪುತ್ರನ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ಕಳಿಸ್ತೀನಿ. ಹೀಸ್ ಅ ಯುನೆಸ್ಕೋ ಅದರಲ್ಲಿ ಹೀ ಟೀಚಸ್ ಇನ್ ಯುನೆಸ್ಕೋ ಅಬೌಟ್ ವೈಲ್ಡ್ ಲೈಫ್. ಇದಕ್ಕೆ ಈಸ್ ಅ ಯಂಗೆಸ್ಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಆಮೇಲೆ ಅವ್ರದ್ದು ಎಸ್ ಪಿ ಪಿ ಎ ಫೌಂಡೇಶನ್ದು ಹೀಸ್ ನೀವು ಉಲ್ಟಾ ನೀವು ಈಗ ಹೇಳಬೇಕು, ಒಬ್ಬ ಯಂಗ್ಸ್ಟರ್ ಇವತ್ತು ದಿವಸ 21 ಇಯರ್ಸ್ ಒಬ್ಬನು ವೈಲ್ಡ್ ಲೈಫ್ ಇದಕ್ಕೆ ಇದು ಆಗಿದ್ದಾನೆ ಅಂಥೇಳಿ. ಅವನಿಗೆ ಟೈಮ್ಸು ಆಮೇಲೆ 3-4 ಅವಾರ್ಡ್ಸ್ ಬಂದಿದ್ದಾವೆ ಅಟ್ ದಟ್ ಏಜ್, ಅಟ್ ದ ಏಜ್ ಆಫ್ 14 ಅಂದರೆ. ಹಾಂ, ಬಿ ಜೆ ಪಿ ಆರೋಪ ಮಾಡೋರು ಮಾಡ್ತಾರೆ. ಯಾಕೆ ಒಬ್ಬ ಯಂಗ್ಸ್ಟರ್ನ ಆಯ್ಕೆ ಮಾಡಿದ್ರೆ ಒಬ್ಬ ಯುವ ಪ್ರತಿನಿಧಿ ಆಗಿ ಇದು ಮಾಡುತ್ತಪ್ಪ? ಹಿ ಹ್ಯಾಸ್ ಮೆರಿಟ್ ಆನ್ ಇಸ್ ಸೈಡ್, ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತು ಇದು ಒಂದೇ ಸಲ ಈಗಲ್ಲ, ನೀವು ಎಷ್ಟೋ ಸಲ ಅವ್ರ ಬಗ್ಗೆ ಆರ್ಟಿಕಲ್ ಹಾಕಿದ್ದೀರ, ನೀವೆಲ್ಲ ನಿಮ್ಮ ಇದರಲ್ಲಿ ಆರ್ಟಿಕಲ್ಸ್ ಹಾಕಿದ್ದೀರಿ ಮಾಡಿದ್ದೀರಿ. ಹ್ಞೂ,
ನೋಡಿ, ಒಂದೇ ಇದು ಆಗಿರೋದು ಒಂದೇ ಒಂದು ವಾಲ್ಮೀಕಿ ಹಗರಣ, ಬೇರೆ ಯಾವುದು ಹಗರಣ ನಮ್ಮ ಸರ್ಕಾರದಾಗ ಆಗಿಲ್ಲ. ಬಿ ಜೆ ಪಿಯಲ್ಲಿ ಸಾವಿರ ಹಗರಣಗಳಾಗಿದಾವೆ. ಕೊರೋನಾ ಹಿಡ್ಕೊಂಡು ಬೇಕಾದಷ್ಟು ಹಗರಣಗಳು, ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ಸು ವಿತೌಟ್ ಕ್ಯಾಬಿನೆಟ್, ಇವತ್ತು ದಿವಸ ನೂರಾರು ಕೋಟಿ ರೂಪಾಯಿ ಇವತ್ತು ದಿವಸ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅನೇಕ ಹಗರಣಗಳು ಬಿ ಜೆ ಪಿದಾಗಿದ್ದಾವೆ, ಒಂದಲ್ಲ ಎರಡಲ್ಲ. ಪ್ರತಿ ದಿವಸ ಬಿ ಜೆ ಪಿ ಅವಧಿಯಲ್ಲಿ ಪ್ರತಿ ದಿವಸ ಒಂದು ಹಗರಣ ಆಗ್ತಾಯಿತ್ತು. ಅದಕ್ಕೆ ಮನೆ ಜನರೇ ಮಾಡಿದಾರಲ್ಲ, ಪ್ರೂವ್ ಮಾಡಿ ಮನೆ ಕಳಿಸಿದಾರಲ್ಲ. ನಾನು ನೋಡಿ, ನಾನು ಇರಲಿಲ್ಲ ಅಲ್ಲಿ. ನಾನು ಅವ್ರ ಸಿ ಎಂ ಅವ್ರ ಜೊತೆ ಡಿ ಸಿ ಎಂ ಅವ್ರ ಜೊತೆ ನಾನು ಇರಲಿಲ್ಲ. ಏನು ಚರ್ಚೆ ಆಯ್ತು ನನಗೆ ಗೊತ್ತಾ? ಕೇಳ್ತೀನಿ, ಬೇಕಾದ್ರೆ ಕೇಳಿ ಹೇಳ್ತೀನಿ ನಿಮಗೆ. ಅವ್ರುಗಳು ಏನೇನಾಗಿದೆ ಚರ್ಚೆ? ಪಕ್ಷ ನಿರ್ಧಾರ ಮಾಡ್ತದೆ ಹೆಚ್ಚುವರಿ ಡಿ ಸಿ ಎಂ ಬೇಕೋ ಬೇಡ ಅನ್ನೋದು. ಪಾದಯಾತ್ರೆಗೆ ಕೌಂಟರ್ ಆಗಿ ನಾವು ಏನು ಮಾಡಬೇಕಾಗಿದ್ದ ಅವಶ್ಯಕತೆ ನಮಗಿಲ್ಲ. ನಾವು ಪಕ್ಷ, ನಾವು ಸಭೆ ಸಮಾರಂಭ ಮಾಡಬೇಕಾಗಿದ್ದು ನಾವು ಮಾಡ್ಬೇಕನ್ಸಿದ್ರೆ ನಾವು ಮಾಡ್ತೀವಿ. ಅದ್ರಾಗೇನಿದೆ ಮಾಡಿದ್ರೆ ಮಾಡ್ತೀವಿ. ಅದರ ಪಾದಯಾತ್ರೆ ಕೌಂಟರ್ ನಮ್ಗೆ ಯಾಕೆ ಬೇಕಾಗಿದೆ? ಅವ್ರು ಪಾದಯಾತ್ರೆ ಮಾಡ್ತಾ ನಾವು ಕೌಂಟರ್ ಮಾಡಬೇಕಾಗಿಲ್ಲ. ಅಥವಾ ನಾವು ಎಷ್ಟೋ ಪಾದಯಾತ್ರೆಗಳು ಮಾಡಿದ್ದೀವಿ, ಬಳ್ಳಾರಿ ಪಾತ್ರೆ ಅದು ಮಾಡಿದ್ದೀವಿ, ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀವಿ, ಹಗರಣಗಳ ವಿರುದ್ಧ ಮಾಡಿದ್ದೀವಿ, ಯೋಜನೆ ಬಗ್ಗೆನೂ ಮಾಡಿದ್ದೀವಿ. ಓಕೆ, ಯಾವುದು ಈಗ ಅದು ಪಕ್ಷ ತೀರ್ಮಾನ ಮಾಡ್ತದೆ. ಯಾರನ್ನ ತುಂಡು ಸಹ ಅಧ್ಯಕ್ಷ ಮಾಡಬೇಕು, ಏನು ಮಾಡಬೇಕು ಪಕ್ಷ ತೀರ್ಮಾನ ಮಾಡ್ತದೆ. ನನ್ನ ಚರ್ಚೆ ಮಾಡಿಲ್ಲಪ್ಪ. ನಾನು ಕೂಡ ಯಾವುದೂ ಚರ್ಚೆ ಆಗಿಲ್ಲ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಕೂಡ ಚರ್ಚೆ ಆಗಿಲ್ಲ. ಅದು ನೋಡೋದು ಹೈಕಮಾಂಡ್ಗೆ ನಮಗೆ ಬಿಟ್ಟಿದ್ದು ಅದನ್ನು. ಅದು ಪಕ್ಷ ನಿರ್ಧಾರ, ಯಾವ ಸಮುದಾಯಕ್ಕೆ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತದೆ. ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ನಾನು ಚರ್ಚೆ ಮಾಡಿಲ್ಲ, ಅವರು ನನ್ನ ಜೊತೆ ಮಾಡಿಲ್ಲ, ನಾನು ಅವ್ರ ಜೊತೆ ಮಾಡಿಲ್ಲ. ಹೀಗಾಗಿ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಿಲ್ಲ. ಸೂಕ್ತ ಸಮಯದಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಯಾರು ಯೋಗ್ಯ ಅಂತಾರೆ, ಯಾವುದು ಸರಿ ಅನ್ನಿಸ್ತದೆ ಮಾಡ್ತಾರೆ ಹೈಕಮಾಂಡ್ ನೋಡಿ. ಅದು ಭಾಳ ಅದೊಂದು ದುರ್ಘಟನೆ. ಇವತ್ತು ನೂರಾರು ಮಂದಿ ಈ ಒಂದು ಭೂಕುಸಿತದಿಂದ ವಯನಾಡದಲ್ಲಿ ಸಾವನ್ನಪ್ಪಿದ್ದಾರೆ. ಇದು ದೊಡ್ಡ ದುರಂತ. ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತು ನಮ್ಮ ಜವಾಬ್ದಾರಿನೂ ಕೂಡ ಬರ್ತದೆ. ಇವತ್ತು ಅಲ್ಲಿ ಏನೆಲ್ಲ ನೆರವು ಬೇಕು, ಎಲ್ಲ ರೀತಿಯ ತಾಂತ್ರಿಕ ಮತ್ತು ಧನ ಸಹಾಯ ಇರ್ಬೋದು, ಯಾವುದೇ ರೀತಿ ಯಾವತ್ತೂ ಸಹ ಅಲ್ಲಿ ನೆರವು ಬೇಕು. ಆ ನೆರವನ್ನು ನಮ್ಮ ರಾಜ್ಯ ಕೊಡಲಿಕ್ಕೆ ಬಯಸ್ತದೆ. ಅದು ನಮ್ಮ ಧರ್ಮ ಕರ್ತವ್ಯನೂ ಕೂಡ. ಥ್ಯಾಂಕ್ ಯು. ಗೃಹ ಸಚಿವರು ಅದ್ರ ಬಗ್ಗೆ ಗಮನಿಸಿದ್ದಾರೆ, ಅದನ್ನು ಕ್ರಮ ಕೈಗೊಂಡಬೇಕು. ಅಂದರೆ ಮಾತಾಡ್ತಾ ಹೇಳ್ತಾರೆ ಅವರು, 5,000 ರೂಪಾಯಿ ಕೊಟ್ಟರೆ ಬಾರ್ಡ್ರಿಂದ ನಾವು ಈಸಿಯಾಗಿ ಬರ್ಬೋದು ಭಾರತಕ್ಕೆ ಅನ್ನೋ ಮತ್ತೆ ಬಂಗ್ಲಾದವರು. ಅದು ಭಾಳ ಗಂಭೀರವಾದಂಥ ಒಂದು ವಿಚಾರ ಇದು. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಸಹನ ಗಮನಕ್ಕೆ ಕೂಡ ನಾವು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರ ತಿಳಿಸ್ತೇವೆ. ಇದು ಸುರಕ್ಷಾ ದೃಷ್ಟಿಯಿಂದ, ಸೆಕ್ಯೂರಿಟಿ ನಮ್ಮ ದೇಶದ್ದು, ಆ ಸೆಕ್ಯೂರಿಟಿ ದೃಷ್ಟಿಯಿಂದ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರ ನೋಡಿ, ಈಗ ಬಾರ್ಡರ್ನ ಬರೋಕ್ಕೆ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಪಾತ್ರ ಬರ್ತದೆ ಅಲ್ಲಿ. ಕೇಂದ್ರ ಸರ್ಕಾರ ಹಿಂದೆ ಪುಲ್ವಾಮಾ ಆಗಿದ್ದನೇ ಇದರಿಂದ. ದೇಶದಲ್ಲಿ ಆರ್ ಡಿ ಎಕ್ಸ್ ಬಂತು, ಎಲ್ಲ ಬಂತು. ಮತ್ತು ಎಷ್ಟು ಕೆ ಜಿ ಅದು, 100 ಕೆ ಜಿ ಆರ್ ಡಿ ಎಕ್ಸ್ ಬಂತು. ಇವತ್ತು ಪುಲ್ವಾಮಾ ಇನ್ಸಿಡೆಂಟ್ ಆಯಿತು, ಇವೆಲ್ಲವೂ ಕೂಡ ನಾವು ತಡೆಗಟ್ಟಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.